ವರ್ಷದ ನಂತರ ನಮ್ಮ ಮನೆಗೆ ಒಬ್ರು ಬಂದಿದ್ದಾರೆ, ಅದನ್ನ ನಿಮ್ಗೆ ತೋರಿಸಿಕೊಂಡು. ಅದಕ್ಕಿಂತ ಮುಂಚೆ ಮೊನ್ನೆ ಉಂಟಲ್ಲ ಕೆಲವರು ಇದು ಕೇಳಿದ್ರೆ ಅಂತ ಹುಣಸೆ ಹುಳಿ, ಊರಿನ ಹುಣಸೆ ಹುಳಿ ಕೇಳಿದ್ರು, ಅದನ್ನ ನಾವು ಮೊನ್ನೆಯಿಂದ ಕೇಳ್ತಿದ್ರಲ್ಲ ಹಾಗೆ ಅವರಿಗೋಸ್ಕರ ತರಿಸಿದ್ದು. ಸ್ವಲ್ಪ ಜಾಸ್ತಿ ತರಿಸಿದ್ದೇವೆ, ಬೇರೆಯವರು ನಮ್ಮ ಊರಲ್ಲಿ ಒಬ್ರು ಮಾಡ್ತಿದ್ದಾರೆ ಹಾಗೆ ಅವರಿಂದ ತರಿಸಿದ್ದು. ತುಂಬಾ ಚಂದದ ಊರಿನ ಹುಣಸೆ ಹುಳಿ, ಹಾಗೆ ನಿಮ್ಗೆ ಕೂಡ ಯಾರಿಗಾದ್ರೂ ಬೇಕಿದ್ರೆ ತಕೊಳ್ಬಹುದು, ಸೇಲಿಗೆ ಹೇಗೂ ಕೊಟ್ಟಿದ್ದಾರೆ ನಮ್ಗೆ, ಹಾಗೆ ನಿಮ್ಗೆ ಅದನ್ನೇ ಕೊಟ್ಟು ಬಿಡುವ ಅಂತ ಹೇಳಿ. ಬಾರಿ ಚಂದ ಉಂಟು, ಸ್ವಲ್ಪ ಅದರಲ್ಲಿ ಎಂತ ಆಗ್ಲಿ, ಎಂತ ಹುಣಸೆ ಹುಳಿಯ ಬೀಜ ಆಗ್ಲಿ ಅಥವಾ ಕಸ ಆಗ್ಲಿ ಎಂತ ಕೂಡ ಇಲ್ಲ, ಹಾಗೆ ಬಾರಿ ಚಂದದ ಹುಣಸೆ ಹುಳಿ ಊರಿದ್ದು. ಹಾಗೆ ಕೆಲವರಿಗೆ ಊರಿದೆಲ್ಲ ಹುಣಸೆ ಹುಳಿ ಬೇಕಾಗ್ತದೆ ನೋಡಿ, ಹಾಗೆ ಅದನ್ನೇ ನಿಮ್ಗೆ ಎಂತ ಕೊಡುವ ಅಂತ ಹೇಳಿ, ಹಾಗೆ ಅದನ್ನು ತೋರಿಸ್ತೇನೆ ಹೇಗೆಲ್ಲ ಉಂಟು ಊರಿನ ಹುಣಸೆ ಹುಳಿ ಅಂತ ಹೇಳಿ. ಮತ್ತೆ ನಮ್ಮ ಮನೆಗೆ ಯಾರು ಬಂದದ ಅಂತ ಹೇಳಿ ಅದನ್ನು ಕೂಡ ನಿಮ್ಗೆ ತೋರಿಸುವ. ಹುಣಸೆ ಹುಳಿ ಇಷ್ಟು ತಂದೆ ನೋಡಿ, ನೋಡಿ ಸೆ ಒಂದು ನಿಮ್ಗೆ ತೆಗೆದು ತೋರಿಸ್ತೇನೆ ನಾನು. ಬಾರಿ ಚಂದ ಉಂಟು, ಮಾತ್ರ ಒಂದು ಬೀಜ ಆಗ್ಲಿ ಒಂದು ಕಸ ಆಗ್ಲಿ ಎಂತ ಕೂಡ ಇಲ್ಲ, ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅವರು ಕೊಡುವಾಗಲೇ, ಚಿಕ್ಕ ಚಿಕ್ಕ ಕಟ್ ಮಾಡಿ ಕೊಟ್ಟಿದ್ದಾರೆ. ಈ ಸಲ ಹೊಸತ್ತು ಹುಣಸೆ ಹುಳಿ ಈ ಸಲ ಆದದ್ದು ನೋಡಿ, ನೋಡುವಲ್ಲೇ ಗೊತ್ತಾಗ್ತದೆ ನಿಮ್ಗೆ. ಹಳೆತ್ತಾದ್ರೆ ಇದು ಸ್ವಲ್ಪ ಕಪ್ಪಾಗ್ತದೆ ಹುಣಸೆ ಹುಳಿ ನೋಡಿ, ಒಂದು ಕಸ ಆಗಲಿ ಎಂತ ಕೂಡ ಇಲ್ಲ, ಬೀಜ ಸಹ ಇಲ್ಲ. ನಾನು ಮೊನ್ನೆ ಮಾರ್ಕೆಟಿಂದ ತಂದಿದ್ದೆ, ಅದರಲ್ಲಿ ತುಂಬ ಬೀಜ ಇತ್ತು, ಅದು ಊರಿದ್ದಲ್ಲ ನೋಡಿ ಇಲ್ಲಿ ನೋಡಿ, ಇದು ಊರಿದ್ದು ನೋಡಿ, ಒಬ್ಬರ ಮನೆಯಿಂದ ನಾವು ತಂದದ್ದು ನೋಡಿ. ಚಂದ ಉಂಟು ನೋಡಲಿ ಕೂಡ, ಒಂದು ಬೀಜ ಕೂಡ ಇಲ್ಲ, ನಿಮಗೆ ನೋಡ್ಬೋದು ಸ್ವಲ್ಪ ತಕೊಂಡು ನೋಡ್ಬೋದು. ನೋಡಿ ನಿಮ್ಗೆ ಬೇಕಿದ್ರೆ ತೆಂಗಿನ ಎಣ್ಣೆ ಕೂಡ ಉಂಟು ನಮ್ದು, ತೆಂಗಿನ ಎಣ್ಣೆ ಕೂಡ ನಿಮ್ಗೆ ತರಿಸಿ ಕೊಡ್ಬೋದು. ಡೈರೆಕ್ಟ್ ಮಿಲ್ಲಿಂದವೇ ನಾವು ತರೋದು ಎಣ್ಣೆಯನ್ನು ನೋಡಿ, ಇಲ್ಲಿ ತುಂಬಾ ಇದೆ, ಒಂದು 10 ಲೀಟರ್ ತಂದಿದ್ದೆವು, ಅದು ಸ್ವಲ್ಪ ಕೊಟ್ಟು ಖಾಲಿ ಆಯ್ತು ನೋಡಿ, ಇನ್ನೆಷ್ಟು ಉಂಟು. ಹಾಗೆ ಇನ್ನು ಸ್ವಲ್ಪ ಹುಣಸೆ ಹುಳಿ ಉಂಟು, ಅದರಲ್ಲಿ ಸ್ವಲ್ಪ ಕೇಳಿ ಆಗಿದೆ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳ್ಬೋದು, ಇದು ಆರ್ಡರ್ ಕೊಡ್ಬೋದು, ಇದರಲ್ಲಿ ವಾಟ್ಸಪ್ ನಂಬರ್ ಉಂಟಲ್ಲ ಅದಕ್ಕೆ, ಹಾಗೆ ಮೆಸೇಜ್ ಮಾಡಿ ಮತ್ತೆ ರಿಪ್ಲೈ ಕೊಡ್ತಾರೆ. ಹಾಗೆ ಅದರಲ್ಲಿ ಇದು ಮಾಡಿದ್ರೆ ಆಯ್ತು, ಎಂತ ಯಾವ್ದು ಬೇಕೋ ಅದು ಹೇಳಿದ್ರೆ ಆಯ್ತು, ಹುಣಸೆ ಹುಳಿ ಎಂತಾದ್ರು. ಹಾಗೆ ಇದು ನೋಡಿ, ಇದು ನೇರಳೆ ನೋಡಿ, ನಮ್ಮ ಅಲ್ಲಿ ಊರಲ್ಲಿ ಸೇಲ್ ಮಾಡಿಕೊಂಡಿತ್ತು ಇದು. ಇದನ್ನು ಕೂಡ ಕೆಲವರು ಇದು ಕೇಳಿದ್ದಾರೆ, ಇದನ್ನು ಕಲಿಸ್ಬೋದಾ ಅಂತ ಹೇಳಿ. ಇದು ಬೇರೆ ಊರಿಗೆ ಉಂಟಲ್ಲ, ಕಲಿಸಲಿಕ್ಕೆ ಆಗ್ಲಿಕ್ಕೇನೆ ಇಲ್ಲ, ಯಾಕೆ ಗೊತ್ತುಂಟ, ಇದನ್ನು ಇವತ್ತು ಇಟ್ಟರೆ ನಾಳೆಗೆ ಉಂಟಲ್ಲ ಅದೊಂದು ಹಣ್ಣು ಸಾಫ್ಟ್ ಆಗಿ ಹಾಳಾಗೋಗ ನೋಡಿ ಹೇಗಿರ್ತದೆ ಹಾಗೆ ಆಗ್ತದೆ. ಹಾಗೆ ಇದನ್ನು ಕಲಿಸ್ಲಿಕ್ಕೆ ಅಂತೂ ಆಗ್ಲಿಕ್ಕಿಲ್ಲ ನಮಗೆ, ಅದು ತಂದದ್ದು ತಿನ್ಲಿಕ್ಕೆ ಅಂತೇಳಿ. ಮತ್ತೆ ಇದು ಉಂಟಲ್ಲ ಈ ನೇರಳೆ ಹಣ್ಣು, ಭಾರಿ ಒಳ್ಳೇದು ತಿಂದ್ರೆ, ಎಂತಕ್ಕೆ ಶುಗರಿಗ ಅಂತಲ್ಲ, ಶುಗರಿಗೆ ಕ್ಯಾನ್ಸರ್ಗೆಲ್ಲ ಬಾರಿ ಒಳ್ಳೇದಂತೆ ಇದು ನೇರಳೆ ಹಣ್ಣು. ಹಾಗೆ ಇದು ಸಿಗುದು ಮಾತ್ರ ಬಾರಿ ಅಪರೂಪ, ಸೀಸನ್ ಕೂಡ ಮುಗಿತಾ ಬಂತು, ಇನ್ನು ಒಂದೊಂದು ಕಡೆ ಮಾತ್ರ ಸೇಲಿಗಿರುದು ಇದು ನೇರಳೆ ಹಣ್ಣು. ನಿಮ್ಗೆ ತೋರಿಸ್ತೇನೆ ಹೇಗುಂಟು ಅಂತ ಹೇಳಿ. ನೋಡಿ ನೇರಳೆ ಉಂಟಲ್ಲ ತೊಳೆದು ತಂದೆ, ಇದಂತೂ ಉಂಟಲ್ಲ ಬಾರಿ ಒಳ್ಳೆ ರುಚಿ, ಸ್ವೀಟ್ ಹಾಗೆ ಒಂಥರ ಟೇಸ್ಟ್ ಇದೆ ತಿನ್ಲಿಕ್ಕೆ. ಈಗ ನೋಡಿ ನಾಲಗೆ ಉಂಟಲ್ಲ, ನೇರಳೆ ಇಲ್ಲ ಅಲ್ಲ, ಇದಿಂದ ಮೇಲೆ ನೋಡಿ ಹೇಗೆ ಆಗ್ತದೆ ಅಂತ ಹೇಳಿ. ಇದು ಉಂಟಲ್ಲ ಒಂದು ರೀತಿಯ ಟೇಸ್ಟ್, ಒಳ್ಳೆ ರುಚಿ, ಹಾಗೆ ನಿಮ್ಗೆ ತಿಂದವರಿಗೆ ಗೊತ್ತಿರ್ಬೋದು ನೋಡಿ ನಾಳೆಗೆ ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ನೋಡಿ ಇದು ತಿಂದ ತಕ್ಷಣ ಉಂಟಲ್ಲ ನಾಳೆಗೆಲ್ಲ ನೇರಳೆ ನೇರಳೆ ಆಗ್ತದೆ, ಅದಕ್ಕೆ ನಾವು ಇದನ್ನು ನೇರಳೆ ಹಣ್ಣು ಅಂತ ಹೇಳುದು. ಬೇರೆ ಹೆಸರು ಕೂಡ ಉಂಟಾಗಿರ್ಬೋದು ಇದಕ್ಕೆ. ಹಾಗೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಉಂಟಲ್ಲ ಇದನ್ನು, ನೀವು ಕೂಡ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ತಕ್ಕೊಳ್ಳಿ, ಬಾರಿ ಒಳ್ಳೇದು ಹೆಲ್ತ್ಗೆ. ಹಾಗೆ ಇದಕ್ಕೆ ರೇಟ್ ಉಂಟಲ್ಲ ಭಯಂಕರ ಉಂಟು, ಬಾರಿ ರೇಟ್ ಇದಕ್ಕೆ. 1/2 ಕೆಜಿಗೆ 100 ರೂಪಾಯಿ, ಇದಕ್ಕೆ 1/2 ಕೆಜಿಗೆನೆ 100 ರೂಪಾಯಿ. ಹಾಗೆ ಸಿಗುದು ಕೂಡ ಬಾರಿ ಅಪರೂಪ, ಒಮ್ಮೆ ಸಿಕ್ಕಿದ್ರೆ ಟೇಸ್ಟ್ ಕೂಡ ನೋಡಿ ಒಳ್ಳೇದಿರ್ತದೆ. ನೋಡಿ ನಮ್ಮ ಮನೆಗೆ 15 ವರ್ಷದ ನಂತರ ಯಾರು ಬಂದದ್ದು ನೋಡಿ, ಇದುವೇ ನೋಡಿ. ಇಲ್ಲಿ ಒಂದು ನಾಯಿ ಉಂಟಲ್ಲ, ಇದ್ರ ಒಂದು ಕತೆ ಹೇಳಿಕೊಂಡ್ರು ನಿಮ್ಗೆ. ಅದು ಬಿಟ್ರೆ ಓಡ್ತದೆ, ಅದಕ್ಕೆ ಕಟ್ಟೆ ಹಾಕಿದ್ದು, ಓಡಿದ್ರೆ ಮತ್ತೆ ಸಿಗ್ಲಿಕ್ಕಿಲ್ಲ, ಮತ್ತೆ ಬೇರೆ ನಾಯಿ ಎಲ್ಲ ಕಚ್ಚಿ ಸರಿ ಮಾಡ್ಬೋದು, ಅದಕ್ಕೆ ಬೇಕಾಗಿ ಕಟ್ಟೆ ಹಾಕಿದ್ದು ನೋಡಿ. ಅದು ನಮ್ಮ ಮನೆಗೆ ಬಂದ ಅತಿಥಿ ಅದುವೇ ನೋಡಿ ನಾಯಿ. ಇದು ಉಂಟಲ್ಲ 15 ವರ್ಷದ ನಂತರ ನಾವು ತರೋದು ನಾಯಿಯನ್ನು, ನಮ್ಮ ಮನೆಯಲ್ಲಿ ನಾಯಿ ಬದುಕುದೇ ಇಲ್ಲ, ನಾವು ಎಷ್ಟು ಸಾಕಿದ್ರು ಬದುಕುದೇ ಇಲ್ಲ. ಹಾಗೆ ಇದನ್ನೊಂದು ತಂದು ನೋಡಿದ್ದು, ಒಂದು ನಾಯಿ ಬೇಕು ನಮ್ಮ ಮನೆಗೆ ಅಂತ ಹೇಳಿ. ಹಾಗೆ ಗೊತ್ತಿಲ್ಲ ನಾಯಿಗೆ ಎಂತ ಆಗ್ತದೆ ಅಂತ ಹೇಳಿ, ಎಂತ ಆಗುದಿಲ್ಲ ಅಂತ ಹೇಳಿ ತಂದದ್ದು. ನಾವು ನೋಡಿದ್ರಲ್ಲ ನಮ್ಮ ಮನೆಗೆ ಎಂತ ಬಂದದ್ದು ಅಂತ ಹೇಳಿ ಆ ನಾಯಿಯನ್ನು ಕರ್ಕೊಂಡು ಬಂದಿದ್ದೇವೆ. ನಾವು ತರ್ಲಿಕ್ಕೆ ಹೋದದ್ದು ಯಾವ್ದು ಗೊತ್ತುಂಟ, ಜರ್ಮನ್ ಶೆಫರ್ಡ್ ತರ್ಲಿಕ್ಕೆ ಹೋದದ್ದು. ಹಾಗೆ ನಮ್ಗೆ ಹೋಗುವಾಗ ಇದು ಸಿಕ್ಕಿತ್ತು, ಅದು ನಮ್ಗೆ ಆ ನಾಯಿ ಸಿಕ್ಲಿಲ್ಲ. ಹಾಗೆ ಈಗ ಕೆಲವರು ಉಂಟಲ್ಲ, ಜರ್ಮನ್ ಶೆಫರ್ಡ್ ನಾಯಿಯ ಬೇಬೆ ಕಾಟ ನಾಯಿಯ ಹಾಗೆ ಹೇಳೋರು ಇರ್ತಾರೆ, ಹಾಗೆಲ್ಲ ಮಾಡ್ಲಿಕ್ಕೆ ಇಲ್ಲ. ಯಾವ್ದಾದ್ರು ನಾಯಿ ನಾಯಿಯ ಅಲ್ಲ, ನಮಗೆ ಒಂದು ನಾಯಿ ಒಂದು ಮನೆಗೆ ಬೇಕಿದ್ದು ಅದಕ್ಕೆ ತಂದೆವು, ನಮಗೆ ಅದು ಸಹ ಬೇಕಿತ್ತು, ಯಾವುದು ಜರ್ಮನ್ ಶೆಫರ್ಡ್ ಕೂಡ. ಹಾಗೆ ಅದು ಕೂಡ ಅದು ಸಿಕ್ಲಿಲ್ಲ, ಅದನ್ನು ಯಾವಾಗ ಒಂದಿನ ತರ್ಬೋದು, ಇದನ್ನು ತಂದದ್ದು. ಹಾಗೆ ಮತ್ತೆ ಇದು ಎಂತಪ್ಪ, ಇದು ಯಾವ ನಾಯಿ ಅಂತ ಹೇಳಿದ್ರೆ ಇದ್ರ ಅಮ್ಮ ಉಂಟಲ್ಲ ಈ ನಾಯಿ ಅಮ್ಮ, ಬೀದಿ ನಾಯಿ. ಇದು ಬೀದಿ ನಾಯಿ ಅಲ್ಲ, ಇದೊಂದು ಮನೆಯ ಒಂದು ಯಾರ್ದೋ ಒಂದು ಮನೆಯಲ್ಲಿ ಮರಿಗಳು 4-5 ಇತ್ತಂತೆ. ಹಾಗೆ ಅದಕ್ಕೆ ತಂದು ಯಾರು ಊಟ ಎಲ್ಲ ಹಾಕ್ತಿದ್ರು, ಹಾಗೆ ಒಬ್ಬರೇ ಊಟ ಹಾಕ್ತಿದ್ರು, ಹಾಗೆ ಅವರೇ ನೋಡ್ಕೊಳ್ತಿದ್ದದ್ದು ಈ ಮರಿಯನ್ನೆಲ್ಲ. ಹಾಗೆ ಒಂದನ್ನು ನಮಗೆ ಕೊಟ್ಟರು, ಹೇಗೂ ಉಂಟಲ್ಲ ನಮಗೆ ಸಹ ಬೇಕು ಅಂತೇಳಿ. ಹಾಗೆ ಇದು ಉಂಟಲ್ಲ ತಂದ ಆಗ ತಂದದ್ದು, ಅದು ಒಂದು ಸಂಕೊಲೆ ಉಂಟಲ್ಲ, ಆ ಸಂಕೊಲೆ ಬದಲು ಇದು ತಂದದ್ದು, ಎಂತ ಬಟ್ಟೆಯ ಸಂಕೊಲೆ.
ಅದನ್ನದು ಕಚ್ಚಿ ಓಡಿ ಹೋಗಿ ನಮ್ಮನ್ನೊಂದು ಎಷ್ಟು ಓಡಿಸಿದೆ ಅಂತೆಲ್ಲ ಇಲ್ಲಿ ನಾಯಿ ಸಿಗ್ತದದು. ಅದಕ್ಕೆ ಸ್ವಲ್ಪ ದೊಡ್ಡದಲ್ಲ, ಆಚೆ ಈಚೆ ಓಡಿಕೊಂಡು ಎಂತೆಲ್ಲ ಮಾಡಿದೆ ಅಂತ ಹೇಳಿಲ್ಲ. ಮತ್ತೆ ಹೇಗೂ ಸ್ವಲ್ಪ ಮಾತಾಡಿ, ಸ್ವಲ್ಪ ದೊಡ್ಡ ನಾಯಿ ಅಲ್ಲ, ನಂಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ನಾಯಿ ಅಂತೇಳಿ. ದೊಡ್ಡ ಅಂದ್ರೆ ಹೇಳಿದ್ರೆ ಜಾಸ್ತಿ ಅಲ್ಲ, ಸ್ವಲ್ಪ ಸಾಧಾರಣ. ಹಾಗೆ ಈಗ ಅದಕ್ಕೆ ಒಂದೇ ಅಲ್ಲ, ಹಾಗೆ ಸ್ವಲ್ಪ ಕೂಗ್ತಾ ಉಂಟು, ಮತ್ತೆ ಮತ್ತೆ ಸರಿ ಆಗ್ಬೋದು. ಹಾಗೆ ತಂದದ್ದು, ಯಾವುದು ನಾಯಿ ಆದ್ರೆ ಏನು ಅಲ್ಲ. ಹಾಗೆ ನಮ್ಗೆ ಸಾಕ್ಲಿಕ್ಕೆ ಒಂದು ನಾಯಿ ಇದ್ರೆ ಸಾಕು. ನೋಡಿ ಇಲ್ಲಿ ಉಂಟು, ಆಚೆ ನೋಡ್ತಾ ಉಂಟು. ಬಾರಿ ಈಗ ಪರಿಚಯಿಸಿ, ಈಗ ಸ್ವಲ್ಪ ಮಾತಾಡಿ ಮಾತಾಡಿ ಸರಿ ಆಯ್ತು, ಮತ್ತೆ ಮತ್ತೆ ಮಾತಾಡಿ ಸರಿ ಆಗ್ತದೆ. ಇಲ್ಲಿ ಓಡಿಕೊಂಡು ಬರ್ತಾ ಉಂಟು ಅಂತೇಳಿ, ಇದು ಮೊಬೈಲ್ ಅನ್ನೆಲ್ಲ. ಹಾ ಹಾ, ಹಾಗೆ ನೋಡಿ ಈ ರೀತಿ ಉಂಟು ನಮ್ಮ ಮನೆಯ ಇದು ಹೊಸ ರಿಂಕು. ಇಲ್ಲಿ ಒಟ್ರಾಸಿಗ ಮಲಗಿದೆ ಉಲ್ಟ ಬಲ್ಟ ನೋಡಿ. ಎಂತ ಹೀಗು ಹೊಟ್ಟೆ ಫುಲ್ ಆಗಿದೆ ನಾಯಿಗೆ ಮಲಗಲಿಕ್ಕೆ ಇಟ್ಟದ್ದು. ಇದು ನೋಡಿ ಬೆಡ್, ಇದು ಬೆಕ್ಕಿನ ಬೆಡ್, ಅವತ್ತು ತರಿಸಿದ್ದು. ಈಗ ಬೆಕ್ಕುಗಳೆಲ್ಲ ದೊಡ್ಡದಾಗಿದೆಲ್ಲ, ಅದರಲ್ಲಿ ಮಲಗುದೇ ಇಲ್ಲ ನೋಡಿ. ಈ ರೀತಿ ಉಂಟು, ಅದಕ್ಕೆ ರಾತ್ರಿ ನಾಯಿಗೆ ಮಲಗಲಿಕ್ಕೆ ಇಡುದು ನೋಡಿ ಈ ರೀತಿ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಾಯಿ ಬೆಕ್ಕನ್ನೆಲ್ಲ ಮುಟ್ಟಿದ್ರೆ ಉಂಟಲ್ಲ, ನಾನಂತೂ ಗಡಿಗಡಿಗೆ ಕೈ ತೊಳೆಯುದು. ಯಾಕೆ ಗೊತ್ತುಂಟ, ಎಸಿಗೆ ಆಗಿ ಅಲ್ಲ, ಒಂದು ಗಲೀಜಾಗಿ ಕೈ ತೊಳೆಯುವುದಲ್ಲ. ಈಗ ನಾವು ಬೆಕ್ಕನ್ನ ನಾಯಿನೆಲ್ಲ ಮುಟ್ಟಿದ್ರೆ ಅದ್ರಲ್ಲಿ ಎಂತ ಕ್ರಿಮಿ ಎಲ್ಲ ಇದ್ರೆ ನೋಡಿ ನಮ್ಮ ಹೊಟ್ಟೆಗೆ ಎಲ್ಲ ಸೀದಾ ಹೋಗುದು. ಅದಕ್ಕೋಸ್ಕರ ಎಲ್ರು ಯಾರೆಲ್ಲ ಬೆಕ್ಕು ನಾಯೆಲ್ಲ ಮುಟ್ಟುತ್ತೀರಲ್ಲ, ಗಡಿಗಡಿಗೆ ಕೈ ತೊಳಿಬೇಕು. ಯಾವಾಗ ಮುಟ್ಟುತ್ತೀರಿ ಆವಾಗ ತೊಳಿಬೇಕು. ನಾನ್ ಹಾಗೆ ಸ್ವಲ್ಪ ಬೆಕ್ಕನ್ನು ಮುಟ್ಟಿದ್ರು ಕೈ ತೊಳಿತೇನೆ, ಸ್ವಲ್ಪ ನಾಯಿನ ಈಗ ನಾಯನ್ನು ಮುಟ್ಟಿದ್ದೆ, ನಾಯನ್ನು ತೊಳೆದ್ರು ಕೈ ತೊಳಿತೇನೆ. ಎಸಿಗೆ ಆಗಿ ಅಲ್ಲ, ನಮ್ಮೊಳಗೆ ಎಂತ ನಮ್ಮ ಹೊಟ್ಟೆಗೆ ಕ್ರಿಮಿ ಎಲ್ಲ ಹೋಗ್ಬಾರ್ದಲ್ಲ. ಅದಕ್ಕೋಸ್ಕರ ಇದು ತಂದಿದ್ದಾರೆ, ಎಂತ ಮೀನು ತಂದಿದ್ದಾರೆ. ತಿಂಕು ಮೀನು ಬೇಕಾ? ಈಗ ತೋಟಕ್ಕೆ ಬಂದಿದ್ದೇನೆ. ಹಾಗೆ ಇನ್ನು ತೋಟಕ್ಕೆ ಬಂದು ನಮ್ಗೆ ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಜೇನುತುಪ್ಪ ತರ್ಲಿಕ್ಕೆ ಉಂಟು. ಕೆಲವರು ಜೇನುತುಪ್ಪ ಕೇಳಿದ್ರು, ಹಾಗೆ ತೆಗ್ದು ಅಂದ್ರೆ ಆ ಪೆಟ್ಟಿಗೆಯಿಂದ ತೆಗ್ದು ಪ್ಯೂರಾದ ಜೇನುತುಪ್ಪವನ್ನು ಕೊಡ್ತಾರೆ. ಹಾಗೆ ಅವನು ತಂದು ಸೇಲ್ ಮಾಡ್ಲಿಕ್ಕೆ ಕೊಡುವ ಅಂತೇಳಿ ಅವರು ನಮಗೆ ಸೇಲ್ಗೆ ಕೊಡುದು. ಹಾಗೆ ಹಾಗೆ ನಮ್ಮ ಮನೆ ಅಂದ್ರೆ ನಮ್ಮದು ಯಾವುದೆಲ್ಲ ಪ್ರಾಡಕ್ಟ್ ಉಂಟು ಅಂತ ಹೇಳಿದ್ರೆ ಸೇಲ್ಗೆ, ಒಂದು ಮನೆಯಲ್ಲೇ ಮಾಡಿದ ಇದು A to Z ಮಸಾಲ ಅಂತೇಳಿ, ಅದನ್ನು ಅವತ್ತು ನಾವು ಹೇಳಿದ್ದೇವೆ. ಹಾಗೆ ಇದು ಕೆಂಪು ಕಲರ್ ಬರುವ ಮೆಣಸಿನ ಹುಡಿ ಉಂಟು, ಹಾಗೆ ನಾವು ಕೂಡ ಮನೆಯಲ್ಲೇ ಮಾಡುದು. ಹಾಗೆ ಇದು ಊರಿನ ಹುಣಸೆ ಹುಳಿ, ಹಾಗೆ ಇದು ಎಂತ ಇನ್ನೊಂದೆಂತ ಉಂಟಪ್ಪ ನಂಗೆ ಹೇಳಿ ಮರ್ತಾಗಿದೆ, ಎಂತಪ್ಪ ಉಂಟು ಕೋಕಮ್ ಇತ್ತು ಇದು ಪುನರ್ಬುಳಿಸಿಪ್ಪೆ, ಅದು ಖಾಲಿಯಾಗಿದೆ, ಇನ್ನು ನೋಡ್ಬೇಕು ಇದ್ರೆ ಕೊಡುದು. ಹಾಗೆ ಇದು ಗೇರು ಬೀಜ ಇತ್ತು, ಅದು ಇನ್ನೂ ಮುಗಿತಾ ಬಂತು ಸೀಸನ್, ಅದು ಇನ್ನೂ ಸಿಗುದಿಲ್ಲ. ಹಾಗೇನು ತುಪ್ಪ ಉಂಟು, ಇದು ಗೀ ಬರ್ತದೆ ಅದು, ಮತ್ತೆ ಜೇನುತುಪ್ಪ ಹೇಳಿದಲ್ಲ ಅದೆಲ್ಲ ಉಂಟು. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಬೋದು. ಹಾಗೆ ನೋಡಿ ಇಲ್ಲಿ ಗಂಗೆ, ನಾವಿದ್ದಾರೆ ಗಂಗೆ ಅಂತ ಹೇಳುದು ನೋಡಿ. ನೋಡಿ ರೌಂಡ್ ಆಗೋದು, ಇದೊಂದು ರೀತಿಯ ಡಿಫ್ರೆಂಟ್ ಆದ ಹುಳದ ರೀತಿಯಲ್ಲಿ ಇದೆ. ನಾನು ಕೈಯಲ್ಲಿ ಮುಟ್ಟುತ್ತೇನೆ, ಎಂತ ಮಾಡುದಿಲ್ಲ ನೋಡಿ ಈ ರೀತಿಯ ಹುಳ ನೋಡಿ. ಹುಳ ಅಲ್ಲ ಗಂಗೆ, ಇದನ್ನ ಒಮ್ಮೆಲೆ ನಾವು ಬಿಟ್ಟರೆ ಉಂಟಲ್ಲ ಅದು ಸತ್ತೋಗ್ತದೆ, ಮೇಲಿಂದ ಕೆಳಗೆ ಹಾಕಿದ್ರೆ ಸತ್ತೋಗ್ತದೆ ನೋಡಿ. ಈ ರೀತಿ ಉಂಟು, ಇದನ್ನೆಲ್ಲ ಇಟ್ಟು ಬಿಡುದು ಮತ್ತೆ ಅದು ಹೋಗ್ತದೆ. ತೋಟಕ್ಕೆ ಹೋಗಿ ಬಂದೆ, ಇನ್ನು ಜೇನುತುಪ್ಪ ತರ್ಲಿಕ್ಕೆ ಹೋಗುದು. ಇದು ನಮ್ಮ ಮನೆಯ ನಾಯಿ ಹೆಸರು ಯಾವ್ದು ಗೊತ್ತುಂಟ, ಲಕ್ಕಿ ಅಂತೇಳಿ. ಆ ನಾಯಿ ಉಂಟಲ್ಲ ನಮ್ಮ ಮನೆ ಲಕ್ಕಿ ಆಗ್ಬೇಕು, ಎಂತ ಆಗದೆ ಅದನ್ನ ಚಂದ ನೋಡ್ಕೊಳ್ಳಿಕ್ಕೆ ಉಂಟು. ನನಗೆ ಹೇಳಿದಲ್ಲ ಮೆಣಸಿನ ಹುಡಿ ಉಂಟು ಅಂತೇಳಿ, ಕೆಂಪು ಕಲರ್ ಇದು. ಅದು ನಾವು ನಮ್ಮ ಮನೆಗೆ ನಾವು ತಿನ್ಲಿಕ್ಕೆ ಯಾವಾಗ ಉಪಯೋಗಿಸ್ತೇವಲ್ಲ, ಅದನ್ನೇ ಯಾರಿಗೆ ಬೇಕೋ ಅದನ್ನು ಮಾಡಿ ಕೊಡುದು ಅಷ್ಟೇ, ಬೇರೆಂತ ಸಹ ಇಲ್ಲ. ಇದು ಯಾವುದೇ ಕೆಮಿಕಲ್ ಇರಲಿ, ಯಾವುದೇ ಫುಡ್ ಕಲರ್ ಇರಲಿ, ನಾವು ಮನೆಯಲ್ಲಿ ಯಾವುದು ಫುಡ್ ಕಲರ್ ಹಾಕುದಿಲ್ಲ, ಅಷ್ಟು ಒಳ್ಳೆ ಕೆಂಪು ಕಲರ್ ಬರ್ತದೆ ಅಮ್ಮ ಮಾಡಿದ್ದು ಪೌಡರ್. ಹಾಗೆ A to Z ಮಸಾಲ ಕೂಡ ಉಂಟು. ಹಾಗೆ ಇನ್ನು ಹೋಗುದು, ಇನ್ನು ಜೇನುತುಪ್ಪ ತರ್ಲಿಕ್ಕೆ ಹೋಗುವ, ಹೋಗಿ ಬಂದು ಮತ್ತೆ ಸಿಗುವ. ಪೇಟೆಗೆ ಹೋಗಿ ಬಂದದ್ದು, ಹಾಗೆ ಪೇಟೆಯಿಂದ ಉಂಟಲ್ಲ ಜೇನುತುಪ್ಪ ತಂದಿದ್ದೇವೆ ಒಬ್ರು ನಮ್ಮ ಊರಿಂದ. ನಿಮ್ಗೆ ಗೊತ್ತುಂಟಲ್ಲ ನಾವು ಹೇಳಿದ್ದೇವೆ ನೋಡಿ ಜೇನುತುಪ್ಪ ಸೇಲ್ ಮಾಡ್ತೇವೆ ಅಂತೇಳಿ. ಹಾಗೆ ನಮ್ಮ ಊರಲ್ಲಿ ಅವರು ಮಾಡುದು, ಹಾಗೆ ಅವರು ಫ್ರೆಶ್ ಆಗಿ ತೆಗ್ದಂದ್ರೆ ಅದು ಪೆಟ್ಟಿಗೆ ಇರ್ತದಲ್ಲ ಅದರಿಂದ ತೆಗೆದು ಜೇನುತುಪ್ಪ ನಮಗೆ ಕೊಡುದು. ಹಾಗೆ ನಾವು ಸ್ವಲ್ಪ ತಂದಿದ್ದೇವೆ, ಯಾರೆಲ್ಲ ಕೇಳಿದ್ದಾರೆ ಅವರಿಗೆಲ್ಲ ಒಳ್ಳೆಯದು ಫ್ರೆಶ್ ಆದ ಜೇನುತುಪ್ಪ ಕೊಡುವ ಅಂತೇಳಿ. ಹಾಗೆ ನಮ್ಗೆ ಅದದ್ದು ಇದೇ ಕೊಟ್ಟಿದ್ದಾರೆ ಅಂತ ಹೇಳುದು. ಆ ಪೆಟ್ಟಿಗೆ ಇರ್ತದೆ ನೋಡಿ ಚಿಕ್ಕದದು, ಹೀಗೆ ಕೊಟ್ಟದ್ದು ನಮ್ಗೆ. ಹಾಗೆ ನಿಮ್ಗೆ ಕೂಡ ಒಮ್ಮೆ ತೋರಿಸುವ ಅಂತೇಳಿ. ಹಾಗೆ ಅಲ್ಲಿ ಅಮ್ಮ ಗಾಡಿಯಿಂದ ತೆಗಿತಿದ್ದಾರೆ ಜೇನುತುಪ್ಪ, ಹೋಗುವ ಅಲ್ಲಿಗೆ. ಎಷ್ಟು ಚಂದ ಒಳ್ಳೆ ಜೇನುತುಪ್ಪ ಮಾತ್ರ ಅದು, ನಿಮ್ಗೆ ತೋರಿಸ್ತೇನೆ. ಕ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ, ಭಾರಿ ಒಳ್ಳೆಯ ತುಪ್ಪ, ನಿಮ್ಗೆ ತೋರಿಸ್ತೇನೆ ಹೇಗುಂಟು ಅಂತೇಳಿ ನೋಡಿ. ಈ ರೀತಿಯ ತುಪ್ಪ ಹಾಗೆ ನೋಡಿ, ಇದು ಇದುವೆ ನೋಡಿ ಪೆಟ್ಟಿಗೆಯಿಂದ ಕೊಟ್ಟದ್ದು, ಇದೇ ಜೇನು ಅದರಲ್ಲಿ ಇರುದು ಯಾವುದ್ರಲ್ಲಿ, ಈಗ ದೊಡ್ಡ ಕೊಟ್ಟ ಕ್ಯಾನ್ ಅಲ್ಲಿ ಹಿಂದೆ ಫುಲ್ ಒಂದು ನಮಗೆ ಕೊಟ್ಟಿದ್ದಾರೆ. ಇದರ ಒಳಗೆ ತೆಗೆದು ತೋರಿಸ್ತೇನೆ ನಿಮಗೆ, ನಾವೀಗ ತೋರಿಸಿದ್ದೇವಲ್ಲ ಅದೇ ಇದರಲ್ಲಿ ಒಳಗೆ ಇರೋದು ನೋಡಿ, ಹೇಗುಂಟು ನೋಡಿ. ಈಗ ತೆಗೆದು ಕೊಟ್ಟದ್ದು ನಮಗೆ ಅವರು,
ಇದುವೇ ಜೇನು ತುಪ್ಪ ನಾವು ತಂದದ್ದು. ಬಾರಿ ಒಳ್ಳೆ ತುಪ್ಪ ಇದು. ಈ ಕೆಲವರಿಗೆ ಮದ್ದೆಲ್ಲ ಮಾಡ್ಲಿಕ್ಕೆ ಇರ್ತೇವೆ ನೋಡಿ, ಅದಕ್ಕಂತೂ ಬಾರಿ ಒಳ್ಳೇದು. ನಮ್ಗೀಗ ನೋಡಿ ಈ ರೀತಿ ತೆಗೆದು ಕೊಟ್ಟಿದ್ದಾರಲ್ಲ, ಅದೇ ರೀತಿ ಪ್ಯೂರ್ ಆಗಿ ತೆಗೆದು ಅವ್ರು ನಮಗೆ ಕೊಡುದು, ಅದನ್ನೇ ನಿಮ್ಗೆ ಕೊಡುದು. ಹಾಗೆ ನೋಡಿ ಎಷ್ಟು ಒಳ್ಳೆ ಅದರದ್ದು ಇದೆಲ್ಲ ನೋಡಿ ಇಲ್ಲಿ ಈ ರೀತಿ ತೂತು, ಅಲ್ಲಿ ಫುಲ್ ಜೇನು ತುಪ್ಪನೇ ಇರೋದು. ಇದು ನಿಮ್ಗೆ ತೆಗೆದು ತೋರಿಸಿ ಬರ್ತೇವೆ ತುಪ್ಪ ನೋಡಿ, ತುಪ್ಪ ನೋಡಿ ಎಷ್ಟು ಒಳ್ಳೆಯ ತುಪ್ಪ ನೋಡಿ, ಪ್ಯೂರ್ ಆದ ತುಪ್ಪ. ನೋಡಿ ಎಷ್ಟು ಒಳ್ಳೆಯ ತುಪ್ಪ ನೋಡಿ, ಎಷ್ಟು ಒಳ್ಳೆ ಸ್ವೀಟ್. ಇದು ಶುಗರ್ ಆಗ್ತೇವಲ್ಲ ಹಾಗೆ ಉಂಟು. ಇದು ಪ್ಯೂರ್ ಅಲ್ಲ, ನಿಮ್ಗೆ ಗೊತ್ತುಂಟಲ್ಲ ನೋಡಿ ಇದೇ ರೀತಿ ಅದರಲ್ಲಿರೋದು ಒಳ್ಳೆ ಸ್ವೀಟ್ ಕೂಡ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು. ನಿಮ್ಗೆ ಕೊಡುವ ಒಳ್ಳೆಯದು ಪ್ಯೂರ್ ಆದ ಜೇನುತುಪ್ಪ. ಮತ್ತೆ ಅವರ ಮನೆಗೆ ಹೋಗಿ ಒಂದಿನ ವಿಡಿಯೋ ಮಾಡುವ, ಈಗ ಯಾರೆಲ್ಲ ಕೇಳಿದಿರ ಅವ್ರಿಗೆ ಕೊಟ್ಟು ಬಿಡುವ. ಮತ್ತೆ ಯಾರಿಗಾದ್ರೂ ಈ ರೀತಿ ಜೇನುತುಪ್ಪ ಅಥವಾ ಪೌಡರ, ನಾವು ಮಾಡಿದ ಎಂತ ಮನೆಯಲ್ಲೇ ಮಾಡಿದ ಪೌಡರ್ ಉಂಟು, ಮನೆಯಲ್ಲೇ ಮಾಡಿದ ಮೆಣಸಿನ ಹುಡಿ ಉಂಟು ಕೆಂಪು ಕಲರ್ ಇದೆ, ಅದೆಲ್ಲ ಬೇಕಿದ್ರೆ ನಾವು ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೇವೆ, ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ಆಯ್ತು. ಇವತ್ತಿನ ವಿಡಿಯೋವನ್ನು ಇನ್ನು ಮುಗಿಸೋದು, ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ. ಬಾಯ್. ನೋಡಿ ಹೇಗೆ ಕತ್ತಲಾಗಿದೆ ನೋಡಿ, ಈಗೊಂದು ಮಳೆ ಬರ್ತದೆ, ಗಾಳಿ ಅಂತೂ ಭಯಂಕರ ಉಂಟು.